ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು ಜಾಗತಿಕ ತಾಪಮಾನ ಕುರಿತು ಪ್ರಬಂಧವನ್ನು ತಿಳಿಯೋಣ ಮಕ್ಕಳೇ. ಪೀಠಿಕೆ: ಜಾಗತಿಕ ತಾಪಮಾನವು ಹೆಚ್ಚಾದ ಹವಾಮಾನ ಬದಲಾವಣೆಯ ಪರಿಣಾಮವೆಂದು ಪರಿಗಣಿಸಲಾಗಿದೆ. ಇದು ಭೂಮಿಯ ಪರಿಸರದ ತಾಪಮಾನದಲ್ಲಿ ಹೆಚ್ಚಳವಾಗಿ ಅನೇಕ ಅಪಾಯಕಾರಿ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ. ವಿವರಣೆ: ಜಾಗತಿಕ ತಾಪಮಾನವು ಭೂಮಿಯ ಮೇಲ್ಮೈ ಮೇಲೆ ಸರಾಸರಿ ತಾಪಮಾನದಲ್ಲಿ ಏರಿಕೆ ಸೂಚಿಸುತ್ತದೆ. ಮಾನವ ಪ್ರೇರಿತ ಅಂಶಗಳಿಂದ ಜಾಗತಿಕ ತಾಪಮಾನವು ಹೆಚ್ಚಾಗುತ್ತದೆ. ಭೂಮಿಯಿಂದ ಹೊರಬರಲು ಸಾಧ್ಯವಾಗದ ಹಸಿರುಮನೆ ಅನಿಲಗಳ ಬಿಡುಗಡೆಯನ್ನು ಸಹ ಒಳಗೊಂಡಿದೆ. ಜಾಗತಿಕ ತಾಪಮಾನದಿಂದ ಓಜೋನ್ ಪದರವು ಕ್ಷೀಣಿಸುತ್ತಿದೆ. ಇದು ವಿನಾಶಕ್ಕೆ ಕಾರಣವಾಗಿದೆ. ಪರಿಸರದ ಮೇಲೆ ಕೆಟ್ಟ ಅಪಾಯವನ್ನು ನೀಡುತ್ತಿದೆ. ಜಾಗತಿಕ ತಾಪಮಾನವು ಅಕಾಲಿಕ ಮಳೆ, ಪ್ರವಾಹ, ಕಾಡ್ಗಿಚ್ಚು, ವಿಪರೀತ ಶಾಖ, ಕ್ಷಾಮ, ಚಂಡಮಾರುತ ಇತರ ಸಮಸ್ಯೆಗಳನ್ನು ಸೃಷ್ಟಿಸುತ್ತಿದೆ. 1950ರಲ್ಲಿ ಪ್ರಪಂಚದ CO2 ಹೊರಸೂಸುವಿಕೆಯು 600 ಶತಕೋಟಿ ಟನ್ಗಳಷ್ಟಿತ್ತು. ಆದರೆ ಇಂದು 35 ಬಿಲಿಯನ್ ಟನ್ಗೆ ತಲುಪಿದೆ. ಸಮುದ್ರದ ಮಟ್ಟ ಏರಿಕೆಯಾಗಿ ತಗ್ಗು ಪ್ರದೇಶಗಳಲ್ಲಿ ಪ್ರವಾಹ ಉಂಟಾಗುತ್ತಿದೆ. ಜಾಗತಿಕ ತಾಪಮಾನಕ್ಕೆ ಕಾರಣಗಳು: ಜನಸಂಖ್ಯೆಯ ಹೆಚ್ಚಳ, ಪರಿಸರ ಮಾಲಿನ್ಯತೆ, ಕೈಗಾರೀಕರಣ, ನಗರೀಕರಣ, ಅರಣ್ಯನಾಶ, ಅತ್ಯಾಧುನಿಕ ಮಾನವನ ಚಟುವಟಿಕೆಗಳು, ಇಂಗಾಲದ ಡೈಆಕ್ಸೈಡ್ ಹೊರಸೂಸುವಿಕೆಯ ಹೆಚ್ಚಳ. ಜಾಗತಿಕ ತಾಪಮಾನ ಹೆಚ್ಚುತ್ತಿರುವುದಕ್ಕೆ ಪರಿಹಾರಗಳು: ಹೆಚ್ಚು ಗಿಡಮರಗಳನ್ನು ಬೆಳೆಸಿ ಪರಿಸರವನ್ನು ಹಸಿರಾಗಿಸಬೇಕು. ಕೈಗಾರೀಕರಣವು ಹೆಚ್ಚಿನ ಮಾನದಂಡಗಳ ಅಡಿಯಲ್ಲಿರಬೇಕು. ನೈಸರ್ಗಿಕವಾಗಿ ಸಿಗುವ ಶುದ್ಧ ಗಾಳಿ, ಶುದ್ಧ ಬೆಳಕು ಬಳಸಿ ವಿದ್ಯುತ್ ಶಕ್ತಿಯ ಬಳಕೆಯನ್ನು ಕಡಿಮೆ ಮಾಡಬೇಕು. ಕಲ್ಲಿದ್ದಲು ಮತ್ತು ತೈಲ ಉರಿಯುವಿಕೆಯ ಮಟ್ಟವನ್ನು ಕಡಿಮೆ ಮಾಡಬೇಕು. ಸಾರಿಗೆ ಸಾಧನಗಳು ಮತ್ತು ವಿದ್ಯುತ್ ಸಾಧನಗಳ ಬಳಕೆಯನ್ನು ಕಡಿಮೆ ಮಾಡಬೇಕು. ಇದರಿಂದ ದೊಡ್ಡ ಮಟ್ಟದಲ್ಲಿ ಜಾಗತಿಕ ತಾಪಮಾನವನ್ನು ತಗ್ಗಿಸಬಹುದು. ಜನರಲ್ಲಿ ಜಾಗತಿಕ ತಾಪಮಾನವನ್ನು ಕುರಿತು ಜಾಗೃತಿ ಮೂಡಿಸಬೇಕು. ಉಪಸಂಹಾರ: ಜಾಗತಿಕ ತಾಪಮಾನದ ಪರಿಣಾಮವಾಗಿ ಪರಿಸರವೇ ನಾಶವಾಗಬಹುದು. ಉತ್ತಮ ಪರಿಸರವಿದ್ದರೆ ಮಾತ್ರ ನಾವು ಜೀವಿಸಲು ಸಾಧ್ಯ. ಬಳಸಿದ ವಸ್ತುಗಳನ್ನು ಸುಡುವುದರ ಬದಲು ಮರುಬಳಕೆಗೆ ಪ್ರಯತ್ನಿಸಬೇಕು. ಗಿಡಮರಗಳನ್ನು ಬೆಳೆಸುವುದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಬೇಕು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಪ್ರೋತ್ಸಾಹಿಸಿ.